ನಾನು ನಿನ್ನೆ ನಿಮ್ಗೆಲ್ಲ ಎಲ್ರಿಗೂ ಒಂದೊಂದು ಪ್ರಾಣಿ ಮೇಲೆ ಪ್ರಬಂಧ ಬರ್ಕೊಂಬನ್ನಿ ಅಂತ ಹೇಳಿದ್ದೆ. ಯಾರ್ಯಾರು ಯಾವ ಪ್ರಾಣಿ ಮೇಲೆ ಪ್ರಬಂಧ ಬರೀಬೇಕು ಅಂತಾನು ಹೇಳಿದ್ದೆ. ಬರ್ಕೊಂಡು ಬಂದಿದ್ದೀರಾ? ಹ್ಮ್, ಸೋಮಾರಿಗಳು ಗೊತ್ತು ನನಗೆ. ಒಬ್ಬೊಬ್ಬರನ್ನ ಕುರ್ಚಿ ಕೂಡಿಸ್ಬಿಡ್ತೇನೆ ಈಗ. ಏ ಕಿಶೋರ, ಎದ್ದುಕೊಂಡಿನ ಏನೋದು ಕೈಗೆ ಬ್ಯಾಂಡೇಜು? ಏನು ಇಲ್ಲ ಸರ್. ಪ್ರಬಂಧ ಬರೆಯು ಅಂತಂದ್ರೆ ಬಾಕ್ಸಿಂಗ್ ಆಡಕ್ ಹೋಗಿದ್ದೆ ನೀನು? ಇಲ್ಲ ಸರ್, ಈ ಒಂದ್ ಕತ್ತೆ ಮೇಲೆ ತಾನೇ ಪ್ರಬಂಧ ಬರೆಯ ಕೇಳಿದ್ರು. ಹೌದು, ಅದನ್ನೇ ಮಾಡಕ್ಕೋದೆ ಸರ್. ನಮ್ಮನೆ ಪಕ್ಕದಲ್ಲಿ ಒಂದ್ ಧೋಬಿ ಮನೆ ಇದೆ, ಅವನದೊಂದ್ ಕತ್ತೆ ಇದೆ. ಸರಿ, ಕತ್ತೆ ಹತ್ತಿರದಲ್ಲೇ ಸಿಕ್ತಲ್ಲ ಅಂತ ಒಂದ್ ಪೆನ್ ತಗೊಂಡು ಬರೆಯಕ್ಕೋದೆ ಸರ್, ಕತ್ತೆ ಜಾರ್ಜ್ ಓದ್ಬಿಡ್ತು ಸರ್. ಅದಕ್ಕೆ ಹಿಂಗೆ ಆಗ್ಬೇಕು, ಕತ್ತೆ ಮೇಲೆ ಪ್ರಬಂಧ ಬರ್ಕೊಂಡ್ ಬಾರೋ ಅಂತಂದ್ರೆ ಕತ್ತೆ ಮೇಲೆನೆ ಬರೆಯಕ್ ಹೋಗಿದ್ನಂತೆ. ನಿಂದ ಯಾವ ಪ್ರಾಣಿ ಮೇಲೆ? ನಾಯಿ ಮೇಲೆ ಸರ್. ಕೊಡು. ನಾಯಿ ಮೇಲೆ ಪ್ರಬಂಧ ಬರೆಯಕ್ ಹೋಗಿ ನೀನು ಕಚ್ಚಿಸ್ಕೊಂಡ್ಬಂದಿಲ್ಲ ತಾನೆ? ಇಲ್ಲ ಸರ್, ನಾಯಿ ಮೇಲೆ ಪ್ರಬಂಧ ಬರ್ಕೊಂಬಂದಿದ್ದೀನಿ. ಹ್ಮ್, ಚೆನ್ನಾಗಿದೆ. ನಿಂದು? ನಂದು ನಾಯಿ ಮೇಲೆ ಸರ್. ಅರೆ ಏನು, ಇಬ್ರು ಪ್ರಬಂಧಗಳು ಒಂದೇ ತರ ಕಾಣ್ತಾ ಇವೆಲ್ಲ, ಕಾಪಿ ಮಾಡಿದೀರಾ? ಇಲ್ಲ ಸರ್, ಇಬ್ರು ಬೇರೆ ಬೇರೆನೆ ಕುತ್ಕೊಂಡ್ ಬರ್ಕೊಂಬಂದಿರೋದು. ಮತ್ತೆ ಪ್ರಬಂಧಗಳು ಒಂದೇ ತರ ಕಾಣ್ತಾ ಇವೆ? ಇಲ್ಲ ಸರ್, ನಾವಿಬ್ರು ಬರ್ದಿರೋದು ಬೇರೆ ಬೇರೆನೆ ಸರ್. ಆದ್ರೆ ನಾವಿಬ್ರು ಬರ್ದಿರೋದು ಒಂದೇ ನಾಯಿ ಮೇಲೆ ಸರ್, ಅದಕ್ಕೆ ಪ್ರಬಂಧ ಒಂದೇ ತರ ಇದೆ ಸರ್. ಸರಿ ಸರಿ, ನಗ್ತೀರಷ್ಟೇ. ನೋಡಿ ನಿಮ್ದೆಲ್ಲಿ, ನೋಡಿ ನೀವು ಪ್ರಬಂಧ ಅಂತ ಬರೆಯೋದ್ರ ಬದಲಿಗೆ ಪ್ರಬಂಧ ಅಂತ ಬರೀತೀರಿ. ಹೇಗ್ ಬರೀಬೇಕು ಗೊತ್ತಾ? ತೋರಿಸ್ತೀನಿ ರೀ, ನೋಡಿ ಇಲ್ಲಿದೆಯಲ್ಲ, ಇದು ಪ್ರಬಂಧ ಅಂತ ಬರೀತೀರಿ. ಅದರ ಬದಲಿಗೆ ಪ್ರಬಂಧ ಅಂತ ಬರೀಬೇಕು. ಎಲ್ಲಿ ಒಂದ್ಸಲ ಹೇಳಿ ನೋಡೋಣ. ಛ, ಅದು ಮಹಾಪ್ರಾಣ ಒತ್ತಿ ಧ ಥ ಅನ್ಬೇಕು. ಹಾಳಾಗ್ ಹೋಯ್ತು, ಮಹಾಪ್ರಾಣ ಅನ್ನೋದು ಸತ್ ಹೋಯ್ತು. ಟಿವಿ ಬಹಳ ನೋಡ್ತೀರಿ ಅಂತ ಕಾಣಿಸುತ್ತೆ. ಹರ್ಷಿತಾ, ಏನದು ನೀನ್ ತಿಂತಾ ಇರೋದು? ಅವಳು ಹಾಗೆ ಸರ್, ಟೇಬಲ್ ಏನಾದ್ರು ತಿಂಡಿ ಇಟ್ಕೊಂಡ್ ಬಂದಿರ್ತಾಳೆ, ಇಲ್ಲಿ ಕ್ಲಾಸ್ ಅಲ್ಲಿ ಕುತ್ಕೊಂಡ್ ತಿಂತಾ ಇರ್ತಾಳೆ. ಈಗೇನ್ ತಿಂತಾ ಇದೀಯಾ? ಅಪ್ಪಳ ಸರ್. ಅಯ್ಯೋ, ಮತ್ತದೇ ತಪ್ಪು, ಅದು ಅಪ್ಪಳ ಅಲ್ಲ ಕಣೆ, ಹಪ್ಪಳ. ಹಪ್ಪಳ ಅನ್ಬೇಕು, ಆ ಅಲ್ಲ ಹ ಹ ಅನ್ಬೇಕು. ಎಲ್ಲಿ ಹೇಳು ನೋಡೋಣ. ಅಪ್ಪಳ. ಅಯ್ಯೋ, ಮತ್ತದೇ ತಪ್ಪು, ಅದನ್ನೇ ಸ್ವಲ್ಪ ಒತ್ತಿ ಹೇಳು. ಒತ್ತಿದ್ರೆ ಜೋಬಲಿ ಪುಡಿ ಪುಡಿ ಆಗ್ಬಿಡುತ್ತೆ ಸರ್. ಇಂಟರ್ವ್ಯೂ ನಲ್ಲಿ ಹೆಡ್ ಮಾಸ್ಟರ್ ಇದ್ರು, ಆದ್ರೆ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ಹೌದು, ಅವ್ರಿಗೆ ಸ್ವಲ್ಪ ಮರು ಜಾಸ್ತಿ. ದರಿದ್ರ ಮಕ್ಕಳು ತಲೆ ತಿಂತಾವೆ. ಇಂಥ ಮಕ್ಕಳಿಗೆ ಪಾಠ ಹೇಳ್ಬೇಕಲ್ಲ, ನನ್ ಕರ್ಮ. ಸರ್, ಇವರು ಭಾರತಿ ಅಂತ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ಗೊತ್ತೂರಿ, ಇಂಟರ್ವ್ಯೂಗೆ ಬಂದ್ ಹೋಗಿದ್ರು, ನಾನು ಇದ್ದೆ. ಭಾರತಿ ಅವರೇ, ನಿಮ್ಗೆ ಎಮ್ಎ ನಲ್ಲಿ ರ್ಯಾಂಕ್ ಬಂದಿರಬಹುದಲ್ವಾ? ನಿಮ್ ಫೋಟೋನ ಪೇಪರ್ ನೋಡಿದ್ ನೆನ್ಪು. ಸೆಕೆಂಡ್ ರ್ಯಾಂಕ್ ರೀ. ಬಿಎ ನಲ್ಲಿ ಏನ್ ಸಬ್ಜೆಕ್ಟ್? ಇಲ್ಲ, ನಾನ್ ಮಾಡಿದ್ದು ಬಿಎಸ್ಸಿ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಹೌದಾ, ಅದೇ ಬದಲಾಯಿಸ್ಬಿಟ್ರಿ? ಏನೋ ಹೀಗೆ, ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ವಲ್ಪ ಆಸಕ್ತಿ ಇತ್ತು. ಎಂಎ ಮಾಡಿದೀರಾ, ರ್ಯಾಂಕ್ ಸ್ಟೂಡೆಂಟ್ ಬೇರೆ. ಮತ್ತೇನಿದು, ಲೆಕ್ಚರರ್ ಪೋಸ್ಟ್ ಹೋಗೋದ್ ಬಿಟ್ಟು ಪ್ರೈಮರಿ ಶಾಲೆಗೆ ಬಂದಿದ್ದೀರಾ? ಸುಮ್ನೆ ಒಂದಷ್ಟು ದಿನ ಬೇರೆ ಕೆಲಸ ಸಿಗೋವರೆಗೆ ಮನೆಯಲ್ಲಿ ಕೂತು ಏನ್ ಮಾಡ್ಬೇಕು ಅಂತ ಬಂದಿರ್ಬೇಕು. ಅದು ಅಲ್ದೆ ಇವರು ನಮ್ ಸೆಕ್ರೆಟರಿ ಅವರ ರಿಲೇಟಿವ್, ಗೊತ್ತಿಲ್ವಾ ನಿಮ್ಗೆ? ಇಲ್ಲ ಇಲ್ಲ, ನನ್ಗೆ ಯಾವ ರಿಲೇಟಿವ್ ಇಲ್ಲ. ಅದು ಅಲ್ದೆ ಕೆಸಿ ಕಾಲೇಜಲ್ಲಿ ನಂಗೆ ಲೆಕ್ಚರರ್ ಪೋಸ್ಟ್ ಆಫರ್ ಮಾಡಿದ್ರು, ನಾನೇ ಹೋಗ್ಲಿಲ್ಲ. ಯಾಕೆ? ನಿಮ್ ಪ್ರೈಮರಿ ಸ್ಕೂಲ್ ಟೀಚರ್ ಕೆಲ್ಸನೆ ತುಂಬಾ ಇಷ್ಟ. ಇನ್ನು ಹುಡುಗಾಟದ ವಯಸ್ಸು, ಸ್ವಲ್ಪ ದಿವಸ ಮಕ್ಕಳ ಜೊತೆ ಹೇಗಿದ ಮೇಲೆ ಇಷ್ಟಾನೇ ಕಷ್ಟ ಆಗುತ್ತೆ. ಬನ್ನಿ, ಹೆಡ್ ಮಾಸ್ಟರ್ ಹೇಳಿದ್ದಾರೆ ಯಾವ್ದಾದ್ರೂ ಕ್ಲಾಸಿಗೆ ಕಳಿಸ್ಬೇಕು ಅಂತ. ಸರಿ ಸರ್. ಭಾರತಿ ಅವರೇ, ನಾನು ಇಲ್ಲಿ ಸೀನಿಯರ್, ನನ್ ಮಾತ್ ಕೇಳಿ, ಅನುಭವದಿಂದ ಹೇಳ್ತಾ ಇದ್ದೀನಿ. ಮಕ್ಕಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಅಂತಂದ್ರೆ ಮೊದಲನೇ ದಿವಸದಿಂದಲೇ ಸ್ಟ್ರಿಕ್ಟ್ ಆಗಿರ್ಬೇಕು. ಬನ್ನಿ ನನ್ ಜೊತೆ ಬನ್ನಿ. ಇವತ್ ಯಾವ ವಾರ? ಬುಧವಾರ. ಬುಧವಾರ ಅಂತಂದ್ರೆ ಇದು, ಇದನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಇದೊಂದ್ ಭದ್ರವಾಗಿ ನಿಮ್ ಜೊತೆ ಇದ್ದು ಬಿಟ್ರೆ ಎಲ್ಲ ಮಕ್ಕಳು ಸುಮ್ನೆ ಮಾತು ಕೇಳ್ತಾವೆ. ಬನ್ನಿ, ಏಳನೇ ತರಗತಿಗೆ ನಿಮ್ ಪರಿಚಯ ಮಾಡಿಸ್ತೇನೆ. ಬನ್ನಿ.